ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಒತ್ತಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಅಮೇಜಿಂಗ್ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ನಾವು ನೀವು ಸಾಮಾನ್ಯವಾಗಿ ಹೋಟೆಲಲ್ಲಿ ನೋಡ್ಬೋದು, ದುಬಾರಿ ಹೋಟೆಲೆಲ್ಲ ಸ್ನೇಹಿತರೆ ಭೂಮಿ ಮೇಲೆ ಇರುತ್ತವೆ. ಭೂಮಿ ಮೇಲೆಯಲ್ಲಿ ದುಬಾರಿ ಹೋಟೆಲ್ ಇರುತ್ತವೆ. ಅನೇಕ ರೀತಿಯ ಅನೇಕ ಪ್ರದೇಶಗಳಲ್ಲಿ ಹೋಟೆಲ್ಗಳು ಇರುತ್ತವೆ. ಆದರೆ ನಾವು ನಿಮಗೆ ಹೇಳಿಕೊಡುವುದು ಅಡಿಗೆದ ಸ್ವರ್ಗದಂಥ ಐಷಾರಾಮಿ ಹೋಟೆಲ್ ಬಗ್ಗೆ ಹೇಳಿಕೊಡುತ್ತೇನೆ. ಸ್ನೇಹಿತರೆ, ಇದು ಯಾವುದು ಅಂತೀರಾ? ಇವತ್ತು ನೋಡಿ ಸ್ನೇಹಿತರೆ, ಯಾಕಂದರೆ ನೋಡುವುದು ನಮ್ಮ ಭಾರತದಲ್ಲಿ ಅಂದರೆ ದುಬಾರಿ ಐಷಾರಾಮಿ ಹೋಟೆಲಲ್ಲಿ ಇದು ಒಂದು ಅಂತ ಹೇಳ್ತೇನೆ ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಜನಗೆ ಗೊತ್ತಿಲ್ಲ, ನೀವು ನಂಬಲ್ಲ. ಯಾಕಂದರೆ ಈ ಐಷಾರಾಮಿ ಹೋಟೆಲಲ್ಲಿ ಭಾಳಷ್ಟು ಜನರು ಈ ಖರ್ಚನ್ನು ಮಾಡಿ ಇದರಲ್ಲಿ ಊಟವನ್ನು ಸೇವಿಸ್ತಾರೆ. ಯಾಕಂದರೆ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಭಾರತದಲ್ಲಿ ಐಷಾರಾಮಿಯಲ್ಲಿ ಹೋಟೆಲ್ ಇದೊಂದು ಆಗಿದೆ. ಅನೇಕ ಪ್ರದೇಶಗಳಲ್ಲಿ ಅನೇಕ ಮಂದಿ ಕೂಡ ಇದಕ್ಕೆ ಭೇಟಿ ನೀಡಿ ಇಲ್ಲಿನ ಆಹಾರ ಪದಾರ್ಥವನ್ನು ಸೇವಿಸ್ತಾರೆ. ಯಾಕಂದರೆ ಇಲ್ಲಿನ ಅಂದರೆ ಐಷಾರಾಮಿ ಹೋಟೆಲಲ್ಲಿ ಇದು ಒಂದು ಅಮೇಜಿಂಗ್ ಹೋಟೆಲ್ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ನಿಮ್ಮನ್ನು ಸುತ್ತ ಕಡೆ ನೋಡ್ಬೋದು, ದೂರ ಪ್ರದೇಶದಲ್ಲಿರುವ ಸುತ್ತಮುತ್ತಲಿರುವ ಎಲ್ಲ ಅಮೇಜಿಂಗ್ ಅಂದ್ರೆ ದೂರದಲ್ಲಿರುವ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ತವೆ. ಆದರೆ ಇದರಲ್ಲಿ ಒಂದು ಏನಂತ ಅಮೇಜಿಂಗ್ ವಿಷಯ ಅಂದರೆ ಸ್ನೇಹಿತರೆ, ನಾವು ನೀವು ಭೂಮಿ ಮೇಲೆ ನೋಡಿರುವ ಹೋಟೆಲಲ್ಲಿ ಇದು ಒಂದು ನಮ್ಮ ನೀರಿನ ಒಳಗಡೆ ಇದು ಅಡಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನೀರಿನ ಒಳಗಡೆ ಒಂದು ಗುಹೆದ ರೀತಿಯಲ್ಲಿ ಹೋಟೆಲ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಗ್ಲಾಸಿನ ಮುಖಾಂತರ ಇದು ಕಟ್ಟಲಾಗಿದೆ. ಇದು ಹೇಗೆ ಅಂತ ಹೇಳ್ತೇನೆ ಸ್ನೇಹಿತರೆ, ಸಾಕಷ್ಟು ಜನರು ಇಲ್ಲಿ ಭೇಟಿ ನೀಡಿ ಇಲ್ಲಿ ಆಹಾರವನ್ನು ಸೇರುತ್ತಾರೆ. ಯಾಕಂದರೆ ಹೇಳ್ಬೋದು ನೀರಿನೊಳಗೆ ಐಷಾರಾಮಿ ಹೋಟೆಲ್ ಅಂತ ಹೇಳ್ಬೋದು. ಇದೊಂದು ಅಚ್ಚರಿಕೆ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿನ ಭೇಟಿಗಾರ ಅಂದರೆ ಸ್ನೇಹಿತರೆ, ಯಾಕಂದರೆ ಸಾಕಷ್ಟು ಜನ ಖರ್ಚು ಮಾಡಿ ಇದರಲ್ಲಿ ಹೋಟೆಲಲ್ಲಿ ಬೈ ಮಾಡಿ ತಿನ್ನುತ್ತಾರೆ. ಯಾಕಂದರೆ ಇಲ್ಲಿ ಹೋದಂಥ ಅನುಭವವೇ ಬೇರೆ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ಅಂದರೆ ಐಷಾರಾಮಿ ಹೋಟೆಲಲ್ಲಿ ದೊಡ್ಡದಾಗಿ ಅಂದರೆ ಒಳಗೆ ಹೋದರೆ ಯಾವ ಥರ ಅನುಭವ ಇರುತ್ತದೋ ಆ ಥರ ಅಂದರೆ ಒಂದಿಷ್ಟು ಜನ ಇದನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾರೆ. ಹಾಗಾಗಿ ಇಲ್ಲಿ ಅಂದರೆ ಐಷಾರಾಮಿ ಹೋಟೆಲಲ್ಲಿ ಮೂರು ಹಂತಗಳು ಇದೆ ಅಂದರೆ ಮ್ಯಾಗ್ನಿವೇಟ್ ಬೇಡ ಇವೆ. ಸಾಕಷ್ಟು ಮುಂದಿನ ರೆಕಾರ್ಡ್ಸ್ಗಳು ಭೇಟಿ ನೀಡಬಹುದು. ಯಾಕಂದರೆ ಇದರಲ್ಲಿ ನಮಗೆ ಹೇಗೆ ಕೊಡ್ತೀನಿ, ಐಷಾರಾಮಿ ಹೋಟೆಲಲ್ಲಿ ಇದು ಒಂದು ಅಮೇಜಿಂಗ್ ಹೋಟೆಲ್ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಸುತ್ತಲಮುತ್ತಿನಲ್ಲಿ ಮೀನುಗಳು ಕೂಡ ಬರುತ್ತವೆ ಅಂತ ಹೇಳ್ಬೋದು. ಗ್ಲಾಸಿನ ಒಳಗಡೆ ನೀವು ಐಷಾರಾಮಿ ಕೂತುಕೊಂಡು ಆಹಾರವನ್ನು ಸೇರಿಸಬಹುದಾಗಿದೆ. ಯಾಕಂದರೆ ಇದು ದೊಡ್ಡ ಅಮೇಜಿಂಗ್ ವಾತಾವರಣದಲ್ಲಿ ಅಮೇಜಿಂಗ್ ಊಟವನ್ನು ಮಾಡಬಹುದಾಗಿದೆ. ಈ ಗ್ಲಾಸ್ ಒಳಗೆ ನೀರಿನ ಒಳಗಡೆ ನೀವು ಕುಂತು ಊಟವನ್ನು ಮಾಡಬಹುದು. ಆದಷ್ಟು ಜನರಿಗೆ ಯಾಕೂ ಆಸೆ ಇರುತ್ತೆ ಅಲ್ವಾ? ಹಾಗೆಯೇ ಇಲ್ಲಿ ಸಾಕಷ್ಟು ಜನರು ಬಂದು ಇಲ್ಲಿ ಇಂಥ ಹೋಟೆಲ್ನಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಾರೆ. ಯಾಕಂದರೆ ಬಹಳಷ್ಟು ಜನರು ಇಲ್ಲಿ ಇಂಥ ಅನುಭವವನ್ನು ಪಡೆಯುತ್ತಾರೆ. ಯಾಕಂದರೆ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ ಸ್ನೇಹಿತರೆ. ಇದರಲ್ಲಿ ಇನ್ನೇನು ರೋಮಾಂಚಕ ವಿಷಯ ಏನಂದರೆ ಸ್ನೇಹಿತರೆ, ಇದರಲ್ಲಿ ನೀವು ಮಲಗಿಕೊಳ್ಳಬಹುದು ಅನ್ಸಿದ್ರೆ, ನೀವು ಇದರಲ್ಲಿ ವಸತಿ ಕೂಡ ಮಾಡಿಕೊಳ್ಳಬಹುದು. ಯಾಕಂದರೆ ಅದು ಕೂಡ ವ್ಯವಸ್ಥೆ ಇದೆ ಇದರಲ್ಲಿ. ಮತ್ತು ಇದರಲ್ಲಿ ನೋಡ್ಬೋದಾದರೆ ನೀವು ಮತ್ತು ಅಮೇಜಿಂಗ್ ಅಂದರೆ ಸ್ನಾನ ಅಂದರೆ ಗೃಹ ಅಂದರೆ ಸುತ್ತಮುತ್ತಲಿನ ರೋಮಾಂಚನಕವಾದ ಮಲಗಿದಾಗ ನೀವು ಸುತ್ತಮುತ್ತಲಿನ ನೀರಿನ ರೋಮಾಂಚಕವನ್ನು ಅನುಭವಿಸಬಹುದಾಗಿದೆ. ಮತ್ತು ಇದರಲ್ಲಿ ಅದ್ಭುತವಾದ ಗ್ಲಾಸ್ ಇದೆ. ಗ್ಲಾಸಿನ ಸುತ್ತಮುತ್ತ ನೀರಿನ ಒಳಗಡೆ ಮೀನುಗಳು ಸುತ್ತಮುತ್ತ ಹಾಗೆ ಹಲವಾರು ಅನುಭವವನ್ನು ಪಡೆಯಬಹುದಾಗಿ. ಇಲ್ಲಿನ ಸ್ಥಾನ ಕೂಡ ನಿಮಗೂ ಒಂದು ಅಮೇಜಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇಂಥ ಹೋಟೆಲಲ್ಲಿ ರೋಮಾಂಚಕ ಅನುಭವ ಕಂಡುತ್ತೆ. ಹಾಗಾದರೆ ಇದರಲ್ಲಿ ಊಟ ಕೂಡ ಮಾಡಿಕೊಳ್ಳಬಹುದು. ಹಾಗೆ ಅಮೇಜಿಂಗ್ ಇಲ್ಲಿ ಸಾಕಷ್ಟು ಜನರು ಭೇಟಿ ಕೊಡುತ್ತಾರೆ ಸ್ನೇಹಿತರೆ. ಇದು ದುಬಾರಿ ಹೋಟೆಲ್ ಆಗಿದ್ದು ಐಷಾರಾಮಿ ಹೋಟೆಲಲ್ಲಿ ಇದು ಒಂದು ನೀಡಿದೆ ಪ್ರಮುಖ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇದು ನಮ್ಮ ಭಾರತದಲ್ಲಿ ಹೋಟೆಲಲ್ಲಿ ಬಗ್ಗೆ ಇದು ರೋಮಾಂಚಕವಾಗಿದ ಹೋಟೆಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಇಲ್ಲಿ ಸಾಕಷ್ಟು ಜನರು ಭೇಟಿ ಕೂಡ ಮಾಡುತ್ತಾರೆ ಸ್ನೇಹಿತರೆ. ನಿಮಗೆ ಇದರಲ್ಲಿ ಯಾವುದೇ ಫ್ಯಾಕ್ಟ್ ಇಷ್ಟವಾಯಿತು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ಮುಂದಿನ ವಿಡಿಯೋ ಮಾಡುತ್ತೆ. ನಿಮಗೆ ಯಾವ ವಿಡಿಯೋ ಬೇಕೋ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಾವು ವಿಡಿಯೋ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.